ಪಕ್ಷೇತರರು ಬ್ಯಾಟಿಂಗ್ ಮಾಡಿದ್ರೆ ಮಾತ್ರ ಪಕ್ಷಗಳಿಗೆ ಅಧಿಕಾರ. ಶಿರಾ ನಗರಸಭಾ ಅಧ್ಯಕ್ಷೀಯ ಚುನಾವಣೆಯ ವಾಸ್ತವ ವರದಿ. ಶಿರಾ ನಗರಸಭೆಗೆ ಹಿಡಿದಿದ್ದ ಗ್ರಹಣ ಬಿಟ್ಟಂತೆ ಕಾಣ್ತಾ ಇದೆ ಕಣ್ರಿ. ಅಧಿಕಾರಾವಧಿ ಮುಗಿದು 3 ವರ್ಷಗಳ ನಂತರ ಚುನಾವಣೆ ನಡೆದು ಲಕ್ಷಗಳ ಲೆಕ್ಕದಲ್ಲಿ ಹಣವನ್ನು ಖರ್ಚು ಮಾಡಿ ನಗರಸಭಾ ಸದಸ್ಯರು ಎನಿಸಿಕೊಂಡು 2 ತಿಂಗಳೇ ಕಳೆದರೂ ನಗರಸಭೆಯೊಳಗೆ ಕಾಲಿಟ್ಟು ಅಧಿಕಾರದ ರುಚಿ ಸವಿಯಲು ಸಾಧ್ಯವಾಗದೆ ಮನದಲ್ಲೇ ಮರುಗುತ್ತಿದ್ದ 30 ಜನ ನೂತನ ಸದಸ್ಯರಿಗೆ ಶೀಘ್ರದಲ್ಲೇ ಒಳ್ಳೆಯ ದಿನಗಳು ಬರುವ ಮುನ್ಸೂಚನೆ ಸಿಕ್ಕಿದೆ. ಹೌದು, ಸರ್ಕಾರವು ಶಿರಾ ನಗರಸಭೆಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆಯ ಚುನಾವಣೆಯ ಅಧಿಸೂಚನೆ ಹೊರಡಿಸಿದ್ದು ಇದೇ ಮಾರ್ಚ್ 10ರಂದು ಮುಹೂರ್ತ ನಿಗದಿಯಾಗಿದೆ. ಅಂದು ನಗರಸಭೆಯ ಕಾರ್ಯಾಲಯದಲ್ಲಿ ಬೆಳಗ್ಗೆ ನಾಮಪತ್ರ ಸಲ್ಲಿಸಲು ಅವಕಾಶವಿದ್ದು ಮಧ್ಯಾಹ್ನ ನಾಮಪತ್ರ ಹಿಂತೆಗೆದುಕೊಳ್ಳಲು ಅವಕಾಶ ನೀಡಲಾಗಿದೆ. ತದನಂತರ ನಡೆಯುವ ಸಭೆಯಲ್ಲಿ ಅಗತ್ಯ ಬಿದ್ದಲ್ಲಿ ಸದಸ್ಯರು ಕೈ ಎತ್ತಿಸಿ ಚುನಾವಣೆ ನಡೆಸಿ ಮತಗಳ ಎಣಿಕೆ ಮೂಲಕ ನೂತನ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯನ್ನು ನಡೆಸುವುದಾಗಿ ಚುನಾವಣಾಧಿಕಾರಿಯಾಗಿರುವ ಮಧುಗಿರಿ ಉಪವಿಭಾಗಾಧಿಕಾರಿಗಳು ಆದೇಶ ಹೊರಡಿಸಿದ್ದಾರೆ. ಅತ್ತ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯ ಆದೇಶ ಹೊರಬಿಡುತ್ತಿದ್ದಂತೆ ಇತ್ತ ಎಲ್ಲ ಪಕ್ಷಗಳಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯುವ ತಂತ್ರಗಾರಿಕೆ ಲೆಕ್ಕಾಚಾರಗಳು ಗರಿಗೆದರಿವೆ. 21ನೇ ವಾರ್ಡಿನ ಕಾಂಗ್ರೆಸ್ ಅಭ್ಯರ್ಥಿಯ ಅಕಾಲಿಕ ನಿಧನದಿಂದಾಗಿ ಚುನಾವಣೆ ಮುಂದೂಡಲ್ಪಟ್ಟಿರುವುದನ್ನು ಹೊರತುಪಡಿಸಿದಂತೆ ಉಳಿದ 30 ಸ್ಥಾನಗಳ ಪೈಕಿ ಕಾಂಗ್ರೆಸ್ ಅತಿದೊಡ್ಡ ಪಕ್ಷವಾಗಿ ಹೊಮ್ಮಿದ್ದು 11 ಸದಸ್ಯರನ್ನು ತನ್ನ ಮಡಿಲಲ್ಲಿ ಇಟ್ಟುಕೊಂಡಿದೆ. ಇನ್ನು JDS 7 ಹಾಗೂ ಆಡಳಿತಾರೂಢ BJPಯು 4 ಸದಸ್ಯ ಬಲವನ್ನು ಹೊಂದಿವೆ. ಎಲ್ಲ ರಾಜಕೀಯ ಪಕ್ಷಗಳನ್ನು ಮೀರಿ ನಿರ್ಣಾಯಕ ಪಾತ್ರ ವಹಿಸಬಲ್ಲ ಸಾಮರ್ಥ್ಯ ಇರುವವರು 8 ಜನ ಪಕ್ಷೇತರರು. ಸದ್ಯದ ಪರಿಸ್ಥಿತಿಯಲ್ಲಿ ಯಾರಿಗೂ ಸ್ಪಷ್ಟ ಬಹುಮತ ಇರದ ಕಾರಣ ರಾಜಕೀಯ ಪಕ್ಷ ಮತ್ತು ನಿಷ್ಠೆಗಿಂತ ಕಾಂಚಾಣವೇ ಬಹುಮುಖ್ಯ ಪಾತ್ರವನ್ನು ವಹಿಸುವುದು ನಿಚ್ಚಳವಾಗಿದೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇಂತಹ ರಣತಂತ್ರಗಳನ್ನು ರೂಪಿಸುವಲ್ಲಿ ಚಾಣಾಕ್ಯ ಬುದ್ಧಿ ಉಪಯೋಗಿಸುವ ರಾಜಕೀಯ ಮುಖಂಡರುಗಳು ಶತಾಯಗತಾಯ ತಮ್ಮ ಪಕ್ಷವೇ ಅಧಿಕಾರದ ಚುಕ್ಕಾಣಿ ಹಿಡಿಯಬೇಕೆಂಬ ಪ್ರಬಲ ಆಕಾಂಕ್ಷೆಯೊಂದಿಗೆ ಹಣ ಖರ್ಚು ಮಾಡಬಲ್ಲ ತಮ್ಮ ಪಕ್ಷದ ಹುರಿಯಾಳುಗಳನ್ನು ಹುರಿದುಂಬಿಸುವ ಕಾರ್ಯ ಪ್ರಾರಂಭಿಸಿದ್ದಾರೆ. ಯಶಸ್ಸಿನಲ್ಲಿ ಕಡಿಮೆ ಪಾಲನ್ನು ಪಡೆದಿರುವ ಆಡಳಿತಾರೂಢ BJPಯು ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳಲು ನಿಯಮದಂತೆ ಸಂಸದರು ಹಾಗೂ ವಿಧಾನ ಪರಿಷತ್ ಸದಸ್ಯರ ಹೆಸರುಗಳನ್ನು ಅಧ್ಯಕ್ಷೀಯ ಚುನಾವಣೆಯ ಮತದಾರರ ಪಟ್ಟಿಗೆ ಸೇರ್ಪಡೆಗೊಳಿಸಿಕೊಂಡಿದ್ದು ಶಾಸಕರ ಮತವೂ ಸೇರಿ ಒಟ್ಟು 7 ಮತಗಳನ್ನು ಹೊಂದಿದೆ. ಅಲ್ಲದೆ ಕಾಂಗ್ರೆಸ್ ಅನ್ನು ಅಧಿಕಾರದಿಂದ ದೂರವಿಡುವ ಉದ್ದೇಶದಿಂದ 7 ಸ್ಥಾನಗಳನ್ನು ಗೆದ್ದಿರುವ JDSನೊಂದಿಗೆ ಕೈಜೋಡಿಸಲು ತಯಾರಿ ನಡೆಸಿದೆ. ಮತ್ತೊಂದೆಡೆ JDS ಪಕ್ಷವು BJPಯವರೇ ಬಂದು ಕೇಳಿಕೊಳ್ಳುವವರೆಗೂ ಕಾದಿದ್ದು ತದನಂತರ ಅಧ್ಯಕ್ಷ ಗಾದಿಯನ್ನು ತಾವಿಟ್ಟುಕೊಂಡು ಉಪಾಧ್ಯಕ್ಷ ಹಾಗೂ ನಿಗಮ ಮಂಡಳಿ ಜವಾಬ್ದಾರಿಗಳನ್ನು BJPಗೆ ಬಿಟ್ಟುಕೊಡಲು ತಂತ್ರ ಹೆಣೆದಿದೆ. JDS ಬಳಿಯೂ ಒಬ್ಬ ವಿಧಾನ ಪರಿಷತ್ ಸದಸ್ಯರ ಮತವಿರುವುದು ಅದರ ಸಂಖ್ಯಾಬಲವನ್ನು 8ಕ್ಕೇರಿಸಿದೆ. ಇನ್ನು 11 ಸದಸ್ಯರನ್ನು ಗೆರೆದಾಟಿಸಿಕೊಳ್ಳುವಲ್ಲಿ ಸಫಲರಾಗಿರುವ ಕಾಂಗ್ರೆಸ್ ಪಕ್ಷವು ಚುನಾವಣೆಗೆ ಮುನ್ನ ಬಿ ಫಾರಂ ಕೊಡುವಲ್ಲಿ ಮಾಡಿದ ಎಡವಟ್ಟುಗಳಿಂದಾಗಿ ಮುನಿಸಿಕೊಂಡು ಬಂಡಾಯವಾಗಿ ಸ್ಪರ್ಧಿಸಿ ಗೆದ್ದಿರುವ ತಮ್ಮದೇ ಪಕ್ಷದ ಪಕ್ಷೇತರ ಸದಸ್ಯ ನಾಯಕರುಗಳನ್ನು ಓಲೈಸಿಕೊಳ್ಳುವುದು ಬಹುದೊಡ್ಡ ಸವಾಲಾಗಿರುವುದಂತೂ ಸುಳ್ಳಲ್ಲ. ಮಾಧ್ಯಮದವರ ಮುಂದೆ 8ರಲ್ಲಿ 7 ಪಕ್ಷೇತರರು ನಮ್ಮೊಂದಿಗಿದ್ದಾರೆ ಎಂದು ಕಾಂಗ್ರೆಸ್ ಹೇಳುತ್ತಾದರೂ ವಾಸ್ತವಾಂಶ ಮಾರ್ಚ್ 10ಕ್ಕೆ ತಿಳಿಯಬೇಕಿದೆ. ಇನ್ನು ಪ್ರತಿ ಪಕ್ಷದಲ್ಲಿಯೂ ಇಬ್ಬಿಬ್ಬರು ಅಧ್ಯಕ್ಷೀಯ ಸ್ಥಾನದ ಆಕಾಂಕ್ಷೆಗಳಿರುವುದರಿಂದ ಆಯಾ ಪಕ್ಷದ ಮುಖಂಡರುಗಳು ಅವರಿಗೆ ಹೆಚ್ಚು ಪಕ್ಷೇತರನ್ನು ಒಲಿಸಿಕೊಂಡವರಿಗೆ ಅಧ್ಯಕ್ಷ ಸ್ಥಾನ ಎಂಬ ಸಂದೇಶ ರವಾನಿಸಿ ಕೈ ತೊಳೆದುಕೊಂಡಿದ್ದು ಅಧ್ಯಕ್ಷರಾಗುವ ಕನಸು ಹೊತ್ತವರು ಪಕ್ಷೇತರರ ಮನೆ ಬಾಗಿಲನ್ನು ಕಾಯುವಂತೆ ಮಾಡಿದೆ. ಸಂದರ್ಭದಿಂದಾಗಿ ಒದಗಿ ಬಂದಿರುವ ಅದೃಷ್ಟವನ್ನು ಮನಗಂಡಿರುವ ಪಕ್ಷೇತರರು ಸಹ ಇದನ್ನೇ ಅಸ್ತ್ರವನ್ನಾಗಿ ಬಳಸಿಕೊಂಡು ಚುನಾವಣಾ ಖರ್ಚನ್ನು ವಸೂಲಿ ಮಾಡಿಕೊಳ್ಳುವ ನಿರೀಕ್ಷೆಯಲ್ಲಿದ್ದಾರೆ. ಸದ್ಯದ ಮಾಹಿತಿಯ ಪ್ರಕಾರ ಕಾಂಗ್ರೆಸ್ನಿಂದ ಲಕ್ಷ್ಮೀಕಾಂತ್ ಹಾಗೂ ಪೂಜಾ ಪೆದರಾಜು, BJPಯಿಂದ ರಂಗರಾಜು ಹಾಗೂ ಸ್ವಾತಿ ಮಂಜೇಶ್, JDSನಿಂದ ಅಂಜನಪ್ಪ ಹಾಗೂ ತ್ರಿವೇಣಿಯವರು ಅಧ್ಯಕ್ಷೀಯ ರೇಸ್ನಲ್ಲಿ ಮುಂಚೂಣಿಯಲ್ಲಿರುವ ಕುದುರೆಗಳಾಗಿದ್ದು ಅತಂತ್ರ ಬಹುಮತದ ಕಾರಣ ಸದಸ್ಯರ ಕುದುರೆ ವ್ಯಾಪಾರವು ಸಾಧ್ಯತೆ ಇರುವುದರಿಂದ ಮಾರ್ಚ್ 10ರೊಳಗೆ ಇನ್ನೂ ಏನೇನೆಲ್ಲ ಹೈಡ್ರಾಮಾ ನಡೆಯುತ್ತದೆಯೋ ದೇವರೇ ಬಲ್ಲ.